ಅವ್ರ ಮನಸ್ಸಲ್ಲಿದ್ದಾರೆ, ಎಲ್ಲರೂ ಮನಸ್ಸಲ್ಲಿದ್ದಾರೆ. ಅಂದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವರ ಬೇಡ್ಕೊತೀನಿ. ಅದಕ್ಕಿಂತ ಜಾಸ್ತಿ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ. ಮಾತಾಡ್ಬೋದಾ? ಅಪ್ಪು ಸರ್ನ ನಾವೆಲ್ಲರೂ ಮಿಸ್ ಮಾಡ್ಕೋತೀವಿ ಪ್ರತಿ ದಿನ. ಅವರನ್ನ ಎಲ್ಲೇ ಹೋಗಲಿ, ನಾವು ಬೆಂಗಳೂರಲ್ಲಾಗಲಿ, ಅಥವಾ ನಾನು ಬೆಂಗಳೂರಿಂದ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬರೋ ದಾರಿಯಲ್ಲೆಲ್ಲ ಅವರ ಒಂದು ಫೋಟೋನ ನೋಡ್ತಾ ಇದ್ದೆ. ಎಲ್ಲರೂ ಒಂದು ಡಿನೇಲಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ಯಾರಿಗೂ ನಂಬಕ್ಕೆ ಸಾಧ್ಯವೇ ಇಲ್ಲ. ಶಕ್ತಿ, ಅವರು ಬರೀ ಒಂದು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಆ ಶಕ್ತಿ ಸದಾಕಾಲ ನಮ್ಮೊಂದಿಗೆ ಇರುತ್ತೆ. ಅವರು ಇಲ್ಲ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ನಮ್ಗೆ ಇಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನಾವು ಬರೀ ಕಲಾವಿದರು ಮಾತ್ರ ಅಲ್ಲ, ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಮಿಸ್ ಮಾಡ್ಕೋತಾರೆ ಅವರನ್ನು. ಅಂದರೆ ನಮಗೆಲ್ಲರೂ ಗೊತ್ತು ಅವ್ರ ಬಗ್ಗೆ, ಜಾಸ್ತಿ ಏನು ಹೇಳಬೇಕು ಅಂತ ಏನಿಲ್ಲ. ಅವ್ರು ಇದ್ದಾರೆ, ನಮ್ಮ ಜೊತೆಗಿದ್ದಾರೆ, ಅಷ್ಟೇ ಹೇಳ್ಬೋದು. ಈಗ ಸದ್ಯಕ್ಕೆ ನಾನು ಶೂಟ್ ಮಾಡ್ತಿರೋ ಸಿನಿಮಾ ಪಿ ಸಿ ಶೇಖರ್ ಸರ್ ಅವರ ಒಂದು ಸಿನಿಮಾ, ಅದಕ್ಕೆ ನೀವು ಟೈಟಲ್ ಫಿಕ್ಸ್ ಮಾಡಿಲ್ಲ, ಅದರ ಶೂಟ್ ನಡೀತಾ ಇದೆ. ಅದಾದಮೇಲೆ ಒಂದು ಅದರ ಚಿಕ್ಕದಾಗಿ ಒಂದು ಪ್ರೊಡಕ್ಷನ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ನಾನು ನನ್ನ ಹೈದರಾಬಾದ್ನಲ್ಲಿ. ಅದು ಕನ್ನಡ ಸಿನಿಮಾಗಳು ಮಾಡಬೇಕು ಅಂತ, ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ ಒಂದು ಆಸೆ ಇದೆ. ಕ್ವಾಂಟಿಟಿ ಪಿಕ್ಚರ್ ಮಾಡಬೇಕು ಅಂತ ಆ ಒಂದು ವಿಷನಲ್ಲಿ ಆ ದೇವರ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದಿದ್ದೀನಿ. ನಂದು ಮರಾಠಿ ಸಿನಿಮಾ ರಿಲೀಸಿಗೆ ಕಾಯ್ತಾ ಇದ್ದೀನಿ. ಪ್ಯಾಂಡಮಿಕ್ ಆಗಿದ್ದರಿಂದ ಕೆ ಟಿ ಪಿ ರಿಲೀಸ್ ಆಗಿ ಸಾಧ್ಯ ಆಗಿರಲಿಲ್ಲ. ಪ್ಯಾಂಡಮಿಕ್ ಇದ್ದರಿಂದ ಥಿಯೇಟ್ರಿಕಲ್ ರಿಲೀಸಸ್ ತುಂಬ ಕಷ್ಟ ಇತ್ತು ಎಲ್ಲ ಸಿನಿಮಾಗಳಿಗೆ. ಈಗ ಒಂದೊಂದೇ ಒಂದೊಂದೇ ಓಪನ್ ಅಪ್ ಆಗ್ತಾ ಇದೆ. ಹೋಪ್ಫುಲಿ ನಮ್ಮ ಸಿನಿಮಾಗೂ ಕೂಡ ಒಂದು ಒಳ್ಳೆ ಥಿಯೇಟ್ರಿಕಲ್ ರಿಲೀಸ್ ಸಿಗುತ್ತೆ ಅಂತ ನಾನು ಆ ದೇವರಲ್ಲಿ ಬೇಡ್ತೀನಿ. ತುಳು ಇಂಡಸ್ಟ್ರಿಯಿಂದ ಆ ಥರ ಅಪ್ರೋಚ್ ಯಾರೂ ಮಾಡಿಲ್ಲ. ತುಂಬ ಜನರಿಗೆ ನಾನು ಮಂಗಳೂರೋಳು ಅಂತ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಆದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಖಂಡಿತವಾಗಿ ತುಳು ಸಿನಿಮಾ ಮಾಡ್ತೀನಿ. ಧರ್ಮಸ್ಥಳಕ್ಕೆ ಹೋಗಿ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ತೊಗೊಂಡು ಬಂದ್ವಿ. ಸುಬ್ರಹ್ಮಣ್ಯನ ದರ್ಶನ ಎಷ್ಟು ಸತಿ ಮಾಡಿದ್ರೂ ಸಾಕಾಗಲ್ಲ. ಅಂದರೆ ಒಂದು ನೂರು ಕಣ್ಣಿದ್ರೂ ಆ ಒಂದು ರೂಪನ ನೋಡೋಕ್ಕೆ ಸಾಕಾಗಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಒಂದು ಸತಿ ನೋಡಾದ್ಮೇಲೆ ಮತ್ತೆ ಹೋಗಿ ರಿಕ್ವೆಸ್ಟ್ ಮಾಡಿ ಇನ್ನೊಂದು ಸತಿ ನೋಡ್ಕೊಂಡು ಬಂದೆ. ಆ ಅಲಂಕಾರ, ದೈವಕ್ಕೆ ಇರುವಂಥ ಒಂದು ಶಕ್ತಿ,